ಸೂಪರ್ಸ್ಟಾರ್ ದರ್ಶನ್ ಅಭಿನಯದ ಒಡಿಯಾ ಸಿನಿಮಾ ಡಿಸೆಂಬರ್ 12ರಂದು ಬಿಡುಗಡೆಯಾಗಲಿದೆ. ಈಗಾಗಲೇ ಮೊದಲ ದಿನದ ಟಿಕೆಟ್ ಸೋಲ್ಡ್ ಔಟ್ ಆಗಿದೆ. ಅಭಿಮಾನಿಗಳಿಗಾಗಿ ವಿಶೇಷ ಪ್ರದರ್ಶನವನ್ನು ಕೂಡ ಆಯೋಜಿಸಲಾಗಿದೆ. ಬೆಂಗಳೂರು, ಹೊಸಕೋಟೆ, ಶಿವಮೊಗ್ಗ, ಮೈಸೂರು, ಮಂಡ್ಯ ಸೇರಿದಂತೆ ಹಲವು ಕಡೆ ಮಧ್ಯರಾತ್ರಿಯಿಂದಲೇ ವಿಶೇಷ ಪ್ರದರ್ಶನಗಳು ನಡೆಯಲಿವೆ. ಈಗಾಗಲೇ ಚಿತ್ರ ಪ್ರದರ್ಶನವಾಗಲಿರುವ ಚಿತ್ರಮಂದಿರಗಳಲ್ಲಿ ಅಭಿಮಾನಿಗಳು ಸಾಕಷ್ಟು ದರ್ಶನ್ ಚಿತ್ರಗಳಿಂದ ಅಲಂಕರಿಸಿದ್ದಾರೆ. ಚಿತ್ರಮಂದಿರಗಳ ಮುಂದೆ ಒಡೆಯನ ಕಟೌಟ್ ಫ್ಲೆಕ್ಸ್ಗಳು ರಾರಾಜಿಸುತ್ತಿವೆ. ಒಡೆಯ ಕ್ರೇಜ್ ಸೃಷ್ಟಿಸಿದ್ದು ಶಿವಮೊಗ್ಗದಲ್ಲಿ ಬೆಳಗ್ಗೆ 6:30ಕ್ಕೆ ವಿಶೇಷ ಪ್ರದರ್ಶನವನ್ನು ಏರ್ಪಡಿಸಲಾಗಿದೆ. ಅದೇ ರೀತಿ ಬೆಂಗಳೂರು ಸೇರಿದಂತೆ ಹಲವೆಡೆ ಮಧ್ಯರಾತ್ರಿ ಬಳಿಕ ವಿಶೇಷ ಪ್ರದರ್ಶನಗಳು ನಡೆಯಲಿವೆ. ಸುಮಾರು 700ಕ್ಕೂ ಅಧಿಕ ಚಿತ್ರಮಂದಿರಗಳಲ್ಲಿ ತೆರೆ ಕಾಣಲಿರುವ ಒಡೆಯ ಮೊದಲ ದಿನವೇ ಹೆಚ್ಚಿನ ಸಂಖ್ಯೆಯ ಪ್ರದರ್ಶನ ಕಾಣಲಿದ್ದು ಗಳಿಕೆಯಲ್ಲಿಯೂ ಹೊಸ ದಾಖಲೆ ಬರೆಯುವ ನಿರೀಕ್ಷೆ ಇದೆ. ಬಾಕ್ಸ್ ಆಫೀಸ್ ಸುಲ್ತಾನ್ ದರ್ಶನ್ ಮತ್ತೊಂದು ದಾಖಲೆ ಬರೆಯಲಿದ್ದಾರೆ ಎಂದು ಹೇಳಲಾಗಿದೆ. ಸುಮಲತಾ ಅಂಬರೀಷ್ ಸಂಸದೆಯಾಗಿ ಚುನಾವಣೆಗೆ ನಿಂತಾಗ ಜೋಡೆತ್ತುಗಳು ಎಂದು ಹೇಳಿಕೊಂಡು ಒಟ್ಟಿಗೆ ಪ್ರಚಾರ ನಡೆಸಿದವರು ರಾಕಿಂಗ್ ಸ್ಟಾರ್ ಯಶ್ ಮತ್ತು ಡಿ ಬಾಸ್ ದರ್ಶನ್. ಅಷ್ಟೇ ಏಕೆ, ಮೊನ್ನೆ ಐರಾ ಯಶ್ ಬರ್ತ್ಡೇ ಸಮಾರಂಭಕ್ಕೂ ದರ್ಶನ್ ಹೋಗಿದ್ದರು. ಹೀಗಾಗಿ ತಮ್ಮಿಬ್ಬರ ಸ್ನೇಹ ಇನ್ನೂ ಗಟ್ಟಿಯಾಗಿದೆ ಎಂದು ಸಾರಿದ್ದರು. ಆದರೆ ಯಶ್ ಜೊತೆ ಸಿನಿಮಾ ಮಾಡುತ್ತೀರಾ ಎಂದು ಕೇಳಿದ್ದಕ್ಕೆ ದರ್ಶನ್ ಆಕ್ಟ್ ಮಾಡಲ್ಲ ಎಂದಿದ್ದಾರೆ. ಖಾಸಗಿ ವಾಹಿನಿಯೊಂದಕ್ಕೆ ನೀಡಿದ ಸಂದರ್ಶನದಲ್ಲಿ ದರ್ಶನ್ ಈ ಬಗ್ಗೆ ಮಾತನಾಡಿದ್ದು, ನಾನು ಯಶ್ ಜೊತೆ ಆಕ್ಟ್ ಮಾಡಲ್ಲ ಎಂದಿದ್ದು ಮಾತ್ರವಲ್ಲದೆ ಅದಕ್ಕೆ ಕಾರಣವನ್ನು ಕೂಡ ತಿಳಿಸಿದ್ದಾರೆ. ನಮ್ಮಿಬ್ಬರನ್ನು ಒಂದೇ ಫಿಲಂನಲ್ಲಿ ಹಾಕಿಕೊಂಡು ಹ್ಯಾಂಡಲ್ ಮಾಡಬಹುದಾದ ನಿರ್ದೇಶಕರು, ನಿರ್ಮಾಪಕರು ಸದ್ಯಕ್ಕೆ ಸಿಕ್ಕಿಲ್ಲ. ನಮಗೆ ಇಬ್ಬರಿಗೂ ನಮ್ಮದೇ ಆದ ಫ್ಯಾನ್ ಫಾಲೋವರ್ಸ್ ಇದ್ದಾರೆ. ಹೀಗಾಗಿ ನಾವಿಬ್ಬರು ಒಟ್ಟಿಗೆ ನಟಿಸುವಾಗ ನಮ್ಮಿಬ್ಬರ ಕ್ಯಾರೆಕ್ಟರ್ಗಳಿಗೂ ಸಮಾನ ಅವಕಾಶಗಳಿರಬೇಕು, ಇಲ್ಲವಾದರೆ ಅಭಿಮಾನಿಗಳು ಬೇಸರ ಮಾಡಿಕೊಳ್ಳುತ್ತಾರೆ, ಸುಮ್ಮನೆ ವಿವಾದಗಳು ಹುಟ್ಟಿಕೊಳ್ಳುತ್ತವೆ, ಅದಕ್ಕೆ ಆಕ್ಟ್ ಮಾಡಲ್ಲ ಎಂದಿದ್ದಾರೆ. ಹೈದರಾಬಾದ್ ಎನ್ಕೌಂಟರ್ ವಿಚಾರದಲ್ಲಿ ಟ್ರೋಲ್ಗೊಳಗಾಗಿದ್ದ ರಿಯಲ್ ಸ್ಟಾರ್ ಉಪೇಂದ್ರ ತಮ್ಮನ್ನು ಟೀಕಿಸಿದವರಿಗೆ ಪ್ರತ್ಯುತ್ತರ ನೀಡಿದ್ದಾರೆ. ಹೈದರಾಬಾದ್ನಲ್ಲಿ ಎನ್ಕೌಂಟರ್ ಆದವರೇ ನಿಜವಾಗಿಯೂ ರೇಪಿಸ್ಟ್ಗಳೇ ಅಥವಾ ಇವರ ಹಿಂದೆ ಪ್ರಭಾವಿಗಳ ಕೈವಾಡವಿದೆಯೇ? ಎಲ್ಲ ಪ್ರಭಾವಿಗಳಿಗೂ ಇದೇ ರೀತಿಯ ಶಿಕ್ಷೆಯಾಗುತ್ತಾ ಎಂದು ಉಪೇಂದ್ರ ತಮ್ಮ ಸಾಮಾಜಿಕ ಜಾಲತಾಣದಲ್ಲಿ ಬರೆದುಕೊಂಡಿದ್ದರು. ಎನ್ಕೌಂಟರ್ ಮಾಡುವುದನ್ನೇ ವಿರೋಧಿಸುತ್ತಿರುವುದಕ್ಕೆ ಸಾಕಷ್ಟು ಜನ ಉಪೇಂದ್ರರನ್ನು ಟೀಕಿಸಿದ್ದರು. ಇದಕ್ಕೆಲ್ಲ ಉಪೇಂದ್ರ ಈಗ ಉತ್ತರ ನೀಡಿದ್ದಾರೆ. ಎನ್ಕೌಂಟರ್ಗಳು ಪ್ರಭಾವಿಗಳಿಂದ ದುರುಪಯೋಗವಾಗಬಾರದು, ನ್ಯಾಯಾಂಗ ವ್ಯವಸ್ಥೆಯನ್ನು ಸರ್ಕಾರ ಚುರುಕುಗೊಳಿಸಬೇಕು ಎಂಬುದಷ್ಟೇ ನನ್ನ ಉದ್ದೇಶವಾಗಿತ್ತು. ನಾನು ಕೂಡ ಒಂದು ಹೆಣ್ಣು ಮಗುವಿನ ತಂದೆ, ಅತ್ಯಾಚಾರಿಗಳ ಪರವಾಗಿ ಮಾತನಾಡಿದೆ ಎಂದು ಬಿಂಬಿಸುವಂತಹ ಹೇಯ ಮನಸ್ಸಿನ ಜನ ಸಮಾಜದಲ್ಲಿ ಇದ್ದಾರಲ್ಲ ಎಂದು ನೋವಾಗುತ್ತಿದೆ ಎಂದು ಉಪೇಂದ್ರ ಬೇಸರದಿಂದಲೇ ತಮ್ಮ ಮೊದಲಿನ ಹೇಳಿಕೆಗೆ ಸ್ಪಷ್ಟನೆ ನೀಡಿದ್ದಾರೆ. ಸಿಂಪಲ್ ಸ್ಟಾರ್ ರಕ್ಷಿತ್ ಶೆಟ್ಟಿ ಅಭಿನಯದ ಅವನೇ ಶ್ರೀಮನ್ನಾರಾಯಣ ಟ್ರೇಲರ್ ಮೊನ್ನೆಯಷ್ಟೇ ಬಿಡುಗಡೆಯಾಗಿ ಯೂಟ್ಯೂಬ್ನಲ್ಲಿ ಭಾರೀ ಲೈಕ್ ಪಡೆದಿತ್ತು. ಇದೀಗ ಈ ಟ್ರೇಲರ್ ನೋಡುವ ವೀಕ್ಷಕರಿಗೆ ರಕ್ಷಿತ್ ಬಳಗ ಹೊಸ ಆಫರ್ ನೀಡಿದೆ. ಟ್ರೇಲರ್ನಲ್ಲಿ ಬರುವ 5 ಅಂಕಿಗಳು ಅಲ್ಲಲ್ಲಿ ಬರುತ್ತವೆ. ಆ 5 ಅಂಕಿಗಳನ್ನು ಗುರುತಿಸಿ ಪುಷ್ಕರ್ ಫಿಲ್ಮ್ಸ್ ವೆಬ್ಸೈಟ್ಗೆ ಹೋಗಿ ಅಲ್ಲಿರುವ ವಿಧಾನವನ್ನು ಫಾಲೋ ಮಾಡಿದರೆ ನೀವು 2.5 ಲಕ್ಷ ಗೆಲ್ಲುವ ಅದೃಷ್ಟಶಾಲಿಗಳಾಗಬಹುದು. ಈಗಾಗಲೇ ಹಲವರು ಈ ಸ್ಪರ್ಧೆಯಲ್ಲಿ ಭಾಗವಹಿಸಿದ್ದಾರೆ, ಇನ್ನೂ ಭಾಗವಹಿಸಿಲ್ಲವಾದರೆ ಅವಕಾಶದ ಬಾಗಿಲು ತೆರೆದಿದೆ ಎಂದು ಸ್ವತಃ ರಕ್ಷಿತ್ ತಮ್ಮ ಸಾಮಾಜಿಕ ಜಾಲತಾಣದಲ್ಲಿ ಬರೆದುಕೊಂಡಿದ್ದಾರೆ. ದುನಿಯಾ ವಿಜಿ ತಪಸ್ಸಿಗೆ ಕುಳಿತ ಹಾಗೆ ಸಲಗ ಸಿನಿಮಾವನ್ನ ಸಿದ್ಧ ಮಾಡ್ತಿದ್ದಾರೆ. ಚೊಚ್ಚಲ ಬಾರಿಗೆ ನಿರ್ದೇಶಕನಾಗಿಯೂ ಈ ನಟ ಬ್ಯುಸಿಯಾಗಿದ್ದು ಕನ್ನಡ ಸಿನಿ ರಸಿಕರಿಗೆ ಒಂದೊಳ್ಳೆ ಮನರಂಜನೆಯ ಔತಣ ನೀಡೋದಾಗಿ ಸಕಲ ವಿಧಗಳಲ್ಲಿಯೂ ತಯಾರಿ ನಡೆಸಿದ್ದಾರೆ. ಇದರ ಪ್ರತಿಫಲವಾಗಿ ಸಲಗ ಚಿತ್ರ ರೆಡಿಯಾಗ್ತಿದೆ. ದುನಿಯಾ ವಿಜಿ, ದಾಲಿ ಧನಂಜಯ್ ಸೇರಿದಂತೆ ಉತ್ತಮ ಸ್ಟಾರ್ಕಾಸ್ಟ್ ಇರೋ ಈ ಸಿನಿಮಾದ ಮೇಕಿಂಗ್ ವಿಡಿಯೋ ಇದೇ ತಿಂಗಳ 18ಕ್ಕೆ ಬಿಡುಗಡೆಯಾಗಲಿದೆ. ಹೇಳಿ ಕೇಳಿ ವಿಜಿ ಅಂದ್ರೆ ಮಾಸ್, ಸಲಗ ಪಕ್ಕಾ ಮಾಸ್ ಸ್ಟೋರಿ ಆಗಿರಲಿದ್ದು ಪ್ರೇಕ್ಷಕರು ನಿರೀಕ್ಷೆ ಮಾಡುವ ಎಲ್ಲ ಎಲಿಮೆಂಟ್ಸ್ಗಳು ಇದರಲ್ಲಿ ಇರಲಿವೆ. ಟಗರು ಖ್ಯಾತಿ ನಿರ್ಮಾಪಕರಾದ ಕೆಪಿ ಶ್ರೀಕಾಂತ್ ಈ ಚಿತ್ರಕ್ಕೆ ಬಂಡವಾಳ ಹೂಡಿದ್ದು ಚರಣ್ ರಾಜ್ ಸಂಗೀತ ಚಿತ್ರಕ್ಕಿದೆ. ಇತ್ತೀಚೆಗೆ ಬಾಲಿವುಡ್ನಲ್ಲಿ ಹಲವು ಸಿನಿಮಾಗಳು ನೈಜ ಘಟನೆಯನ್ನು ಆಧರಿಸಿ ನಿರ್ಮಾಣವಾಗುತ್ತಿವೆ. ಇದೀಗ ಇದೇ ಸಾಲಿಗೆ ಸೇರಿದೆ ದೀಪಿಕಾ ಪಡುಕೋಣೆ ನಟಿಸುತ್ತಿರುವ ಚಪಾಕ್ ಸಿನಿಮಾ. ಈ ಸಿನಿಮಾದ ಟ್ರೇಲರ್ ರಿಲೀಸ್ ಆಗಿದ್ದು ಸಖತ್ ರೆಸ್ಪಾನ್ಸ್ ಪಡೆದುಕೊಳ್ಳುತ್ತಿದೆ.
ದೆಹಲಿಯಲ್ಲಿ 2005 ಲಕ್ಷ್ಮಿ ಎಂಬುವರ ಮೇಲೆ ಆಕೆ ಪರಿಚಯದವರೇ ಆಸಿಡ್ ದಾಳಿ ಮಾಡಿದರು. ಇದಾದ ಮೇಲೆ ತನ್ನ ಜೀವನಕ್ಕಾಗಿ ಲಕ್ಷ್ಮಿ ಅಗರ್ವಾಲ್ ತುಂಬಾ ಹೋರಾಟ ಮಾಡಿದರು. ನ್ಯಾಯಕ್ಕಾಗಿ ಹೋರಾಟ ಮಾಡಿದ ಲಕ್ಷ್ಮಿ ಜೀವನವನ್ನೇ ಆಧಾರವಾಗಿಟ್ಟುಕೊಂಡು ಚಪಾಕ್ ಸಿನಿಮಾವನ್ನ ಮಾಡಲಾಗುತ್ತಿದೆ. ಈ ಸಿನಿಮಾದಲ್ಲಿ ದೀಪಿಕಾ ಪಡುಕೋಣೆ ತನ್ನ ಅರ್ಧ ಮುಖಕ್ಕೆ ಆಸಿಡ್ ದಾಳಿಗೊಳಗಾದ ರೀತಿ ಮೇಕಪ್ ಮಾಡಿಕೊಂಡು ನಟಿಸಿದ್ದಾರೆ. ಈ ಹಿಂದೆ ಚಪಾಕ್ ಫಸ್ಟ್ ಲುಕ್ ಬಿಡುಗಡೆಯಾದಾಗ ದೀಪಿಕಾ ಪಡುಕೋಣೆಗೆ ಮೆಚ್ಚುಗೆ ಸಿಕ್ಕಿದವು. ಏನೋ ಈ ಸಿನಿಮಾಗೆ ಮೇಘನಾ ಗುಲ್ಜಾರ್ ನಿರ್ದೇಶನವಿದ್ದು ಫಾಕ್ಸ್ ಸ್ಟಾರ್ ಸ್ಟುಡಿಯೋಸ್ ಬಂಡವಾಳ ಹೂಡುತ್ತಿದೆ.